ಬೆಂಗಳೂರಿನಲ್ಲಿ ಹಾಡ ಹಗಲೆ ಲ್ಯಾಂಡ್ ಮಾಫಿಯಾ ಯಾರು ಇಲ್ಲದ ವೇಳೆ ಮನೆಗೆ ನುಗ್ಗಿ ಬುಲ್ಡೋಜರ್ ಗಳನ್ನ ಪ್ರಯೋಗ ಮಾಡಲಾಗಿದೆ ಬಡವರ ನಾಲ್ಕು ಶೆಡ್ ಗಳನ್ನ ಧ್ವಂಸಗೊಳಿಸಿದ ಆರೋಪ ಕೇಳುಕ್ಕಿದೆ ನೂರಕ್ಕೂ ಹೆಚ್ಚು ಜನ ಬಂದು ಎರಡು ಜೆಸಿಬಿ ಗಳಿಂದ ಧ್ವಂಸ ಮಾಡಿದ್ದಾರೆ ಅನ್ನೋ ಆರೋಪ ಅಲ್ಲಿನ ಸ್ಥಳೀಯ ನಿವಾಸಿಗಳಿಂದ ಕೇಳುಕ್ಕಿದೆ ಹನುಮಂತ ನಗರದ ಕಾರ್ನರ್ ಮನೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸರ್ವೆ ನಂಬರ್ 7 ರ ನಾಲ್ಕು ಶೆಡ್ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನು ಎಫ್ಐಆರ್ ಅಲ್ಲಿ ಎ1 ಆಗಿ ದೇವರಾಜ್ ಎ2 ಅಮರ್ ಇಬ್ರನ ಕೂಡ ಸದ್ಯಕ್ಕೆ ಪೊಲೀಸರು ಬಂಧಿಸಿದ್ದಾರೆ ಇನ್ನು ನಾಪತ್ತೆಯಾಗಿರುವ ನಾಲ್ಕು ಸಾಕಷ್ಟು ಮಂದಿ ಆರೋಪಿಗಳಿಗಾಗಿ ಶೋಧ ಕಾರ್ಯ ಕೂಡ ನಡೆಯತಾ ಇದೆ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಕಾರ್ನರ್ ಸೈಟ್ ಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಈ ರೀತಿಯಾಗಿ ಭೂಮಾಫಿಯಾಕ್ಕೆ ಸಂಬಂಧಪಟ್ಟವರು ಮನೆಗಳನ್ನು ಧ್ವಂಸಗೊಳಿಸಿದ್ದಾರೆ ಅನ್ನೋ ಆರೋಪ ಕೇಳೋಕೆ ಸಿಗ್ತಾ ಇರೋದು ಒಂದು ಕಡೆಯಲ್ಲಿ ನಾವು ಆ ಜೆಸಿಬಿ ಬಳಸಿ ಶೆಡ್ ಗಳನ್ನು ನೆಲಸಮ ಮಾಡ್ತಾ ಇದ್ದ ಸಂದರ್ಭದ ದೃಶ್ಯ ಹಾಗೆ ಅಲ್ಲಿನ ನಿವಾಸಿಗಳು ಕಣ್ಣೀರು ಹಾಕ್ತಾ ಇರುವ ದೃಶ್ಯ ಎರಡನ್ನ ಕೂಡ ಗಮನಿಸ್ತಿದ್ವಿ ಹಾಗೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿದ್ದು ಇಬ್ಬರನ್ನ ಸದ್ಯಕ್ಕೆ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಸಾಕಷ್ಟು ಮಂದಿ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೋಸ್ಕರ ಶೋಧ ಕಾರ್ಯ ಮುಂದುವರೆದಿದೆ ಈ ಘಟನೆ ಬಗ್ಗೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ನವೀನ ಪ್ರತ್ಯಕ್ಷವರ್ತಿ ನೀಡಿದ್ದಾರೆ ನೋಡೋಣ ಬರೋಬರಿ 100 ಕ್ಕಿಂತ ಹೆಚ್ಚು ಜನ ಮಂದಿ ಕೇವಲ ಮನೆಯಲ್ಲಿ ಇರತಕ್ಕಂತದ್ದು ಇಬ್ರೆ ಇದ್ದಕ್ಕಿದ್ದಂತೆ ಮನೆಯನ್ನ ಧ್ವಂಸ ಮಾಡಿರುವಂತಹ ಘಟನೆ ಕೊತ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿ ನೋಡ್ತಾ ಇರೋ ಒಂದು ಮನೆಯನ್ನು ಅಟ್ಯಾಕ್ ಮಾಡಿರುವಂತಹ ಘಟನೆ ಕೂಡ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ನೋಡ್ತಾ ಇರೋ ರೀತಿಯಲ್ಲಿ ಮನೆಯಲ್ಲೂ ಕೂಡ ಕಂಪ್ಲೀಟ್ ಆಗಿ ಧ್ವಂಸವಾಗಿರುವಂಥದ್ದು ಕೂಡ ಕಂಡುಬಂದಿದೆ ಬಹುತೇಕ ಈ ಒಂದು ಮನೆ ನೋಡ್ತಾ ಇದ್ರೆ ಸಾಕಷ್ಟು 10-15 ವರ್ಷಗಳಿಂದಾಗಿ ಅವರು ಬದುಕ್ತಾ ತಮ್ಮದೇ ಆಗಿರತಕ್ಕಂಥ ಜೀವನವನ್ನು ಕನಸಿನ ಇಟ್ಕೊಂಡು ಬದುಕ್ತಾ ಇದ್ರು ಆದರೆ ಇದ್ದಕ್ಕಿದ್ದಂತೆ ಯಾರೋ ನೂರಾರು ಜನ ಬಂದುಬಿಟ್ಟು ಸಾಕಷ್ಟು ದಿನ ಇರತಕ್ಕಂಥ ಏನು ದಿನಸಿ ಆಗಿರ್ಬೋದು ಫ್ಯಾನ್ ಆಗಿರ್ಬೋದು ಬೀರುಗಳಾಗಿರ್ಬೋದು ಕಂಪ್ಲೀಟಾಗಿ ಜೊತೆಯಾಗಿ ಕರೆಂಟ್ ಬಿಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕೊಲಾಪ್ಸ್ ಆಗಿರುವಂತಹ ಘಟನೆ ಕೂಡ ಕಂಡು ಬರ್ತಾ ಇದೆ ಕುಡಿಯೋದಕ್ಕೆ ಕೂಡ ನೀರಿಲ್ಲದೆ ಇರತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ಜೊತೆಗೆ ಕಿಟಕಿಗಳು ಎಲ್ಲ ಕೂಡ ಹೊಡೆದಾಕಿದ್ದಾರೆ ಜೊತೆಗೆ ಬಹುತೇಕ ಮನೆಯಲ್ಲಿರ್ತಕ್ಕಂಥ ಯಾವುದೋ ಒಂದು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ವ್ಯಕ್ತಿಯವರು ಕೊಟ್ಟಿರತಕ್ಕಂಥ ಸಾಲವೋ ಸೋಲವೋ ಎಲ್ಲವೂ ಕೂಡ ಕೂಡಿಟ್ಟರು ಕೂಡ ಎಲ್ಲವೂ ಕೂಡ ದೋಚ್ಕೊಂಡು ಹೋಗಿರುವಂತಹ ಘಟನೆ ಕೂಡ ಕಂಡು ಬಂದಾ ಇದೆ ಇದಕ್ಕೆ ನೋಡಿರೋ ರೀತಿಯಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಗೋಡೆಗಳಾಗಿರ್ಬೋದು ಜೊತೆಯಾಗಿ ಅಡುಗೆ ಸಾಮಾನುಗಳಾಗಿರ್ಬೋದು ಪ್ರತಿಯೊಂದು ಕೂಡ ಈಗಾಗಲೇ ಕಂಪ್ಲೀಟಾಗಿ ಧ್ವಂಸವಾಗಿರುವಂತಹ ಘಟನೆ ಕೊತ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮನೆಯ ನಿವಾಸಿಗಳ ಜೊತೆಗಿದೆ ಅವ್ರ ಜೊತೆಗೆ ಮಾತಾಡ್ಕೊಂಡು ಹೋಗ್ತೀನಿ ಸರ್ ಈಗ ಈ ಘಟನೆ ಯಾವಾಗಾಯಿತು ಜೊತೆಗೆ ಈ ಒಂದು ಸಂದರ್ಭ ಬಂದಾಗ ಮನೆಯಲ್ಲಿ ಎಲ್ಲ ಯಾರಿದ್ರು ಸರ್ ಮನೆಯಲ್ಲಿ ನಮ್ಮ ತಂಗಿ ಮಗಳು ನಮ್ಮ ಹೆಂಗಸರು ಇದ್ದರು ಅವರೆಲ್ಲ ಇದ್ದರು ನಾವಿರಲಿಲ್ಲ ನಾನು ಆಮೇಲೆ ಎಲ್ಲಿಂದ ಹೋಗಿದ್ದೆ ಬಂದಿದ್ದ ತಕ್ಷಣ ನಾನು ಹಿಡ್ಕೊಂಬಿಟ್ರು ಕೈ ಕಾಲೆಲ್ಲ ಹಿಂಗೆ ಹಿಡ್ಕೊಂಬಿಟ್ಟು ಏಯ್ ಇವ್ನು ಬಿಡಬೇಡ್ರಿ ಎಲ್ಲನ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿ ಹೋಗ್ಬಿಡ್ತಾನೆ ಅಂತ ಹಿಡ್ಕೊಂಬಿಟ್ರು ನಮ್ಮ ಹಿಡ್ಕೊಂಬಿಟ್ಟು ಎಲ್ಲ ಬಂದು ಸಾಮಾನುಗಳೆಲ್ಲ ಜೆಸಿಪಿಗಳು ಹಡೆದ್ಕೊಂಬಂದು ಹೊಡೆದ್ಬಿಟ್ರು ಹೊಡೆದಾಕೆ ನಾನು ಮಾತಾಡ್ತಾನೆ ಇದ್ದೀನಿ ಯಾಕಪ್ಪ ಹೊಡಿತೀರಾ ಏನಿದ್ರೆ ಕೋರ್ಟ್ನಿಂದ ಬನ್ನಿ ಅಂದರೆ ಕೋರ್ಟ್ನಿಂದ ಎಲ್ಲ ಬರೋಕ್ಕಾಗಲ್ಲ ಇದು ನಮ್ಮದು ಅಂತ ಹೊಡೆದಾಕ್ಬಿಟ್ರು ಆವಾಗ ನಾವೇನು ಏನು ಮಾಡೋಕ್ಕಾಗಲ್ಲ ನೋಡ್ಕೊಂಡು ಇದ್ಬಿಟ್ರು ಅನ್ನೋ ನಾನು ಇನ್ನು 2 ಮಾತು ಕೇಳಿದ್ದಕ್ಕೆ ನಾನು ಹೊಡೆದಾಕ್ಬಿಟ್ರು ಚೆನ್ನಾಗಿ ಆವಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದರೆ ಪೊಲೀಸವರೇ ಇದ್ರಿಗೆಲ್ಲ ನಮಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ನಾವು ಬಡವರು ನಮ್ಮ ತಂಗಿಯವರೆಲ್ಲ ಪಾಪ ಮನೆಯೇ ಇಲ್ಲ ಅವ್ರಿಗೆ ನಮ್ಮ ತಂಗಿಗೆ ನನ್ನ ತಮ್ಮನಿಗೆ ಅವ್ರ ಪಾಪ ಇವಾಗ ನೋಡು ಸಾಮಾನುಗಳೆಲ್ಲ ಇಲ್ಲಿ ಫುಟ್ಪಾತ್ ಮೇಲೆ ಹಾಕ್ಕೊಂಡಿದ್ದಾರೆ ನೆನ್ನೆನಿಂದ ಊಟ ಇಲ್ಲ ಏನೂ ಇಲ್ಲ ಮಲ್ಕೊಂಡು ಬೀದಿನಲ್ಲಿ ಮಲ್ಕೊಂಡವ್ರೆ ಅಮ್ಮ ನೀವು ಈ ಘಟನೆ ಆದ್ಮೇಲಕ್ಕೆ ಇದಕ್ಕಿದ್ದಂತೆ 100 ಜನ ಬರ್ತಾರೆ ಇದಕ್ಕಿದ್ದಂತೆ ಮನೆಯನ್ನು ಹೊಡೆದಾಕ್ಬಿಡ್ತಾರೆ ಸೊ ಈಗ ಊಟದ ವ್ಯವಸ್ಥೆ ಮತ್ತೆ ನೀವು ಇರೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ನಾವೇನು ವ್ಯವಸ್ಥೆ ಮಾಡ್ಕೊಂಡಿಲ್ಲ ಸರ್ ಇಲ್ಲೇ ರಾತ್ರಿ ನಿದ್ದೆ ತಳ್ಳಿಬಿಟ್ರೆ ನಮ್ಮನ್ನ ನಾವು ಬೀದಿಗೆ ಬರ್ತೀವಿ ಏನೋ ಒಂದು ನ್ಯಾಯ ಕೊಡಿಸ್ತಾರೆ ಯಾರೋ ಒಬ್ರು ಅಂತ ಕಾಯ್ತಾ ಇದ್ವಿ ಸರ್ ನಿಮ್ಮ ಹತ್ರ ಬಂದು ನ್ಯಾಯ ಕೊಡಿಸ್ಬೇಕು ನಮಗೆ ನಮ್ಗೆ ಮನೆ ಇಲ್ಲ ಸರ್ ಮಕ್ಕಳೆಲ್ಲ ಬೀದಿಯಲ್ಲಿದ್ದಾರೆ ಸಾಮಾನೆಲ್ಲ ಹೋಯ್ತು ರೇಷನ್ ಹೋಯ್ತು ನಮ್ಮ ಹುಡುಗಿದು ಲ್ಯಾಪ್ಟಾಪು ಫೋನ್ಗಳೆಲ್ಲ ಕಿತ್ಕೊಂಡ್ಬಿಟ್ರು ಆ ಹುಡುಗಿ ಸ್ವಲ್ಪ ಒಡವೆ ಇತ್ತು ಮದುವೆ ಮಾಡೋಣ 24 ವರ್ಷ ಸರ್ ನಮ್ಮ ಹುಡುಗಿಗೆ ಎಲ್ಲ ಲೋನ್ ಮಾಡಿ ಏನೋ ಒಂದು ಮನೆ ಕಟ್ಟೋಣ ಬರೋ ವರ್ಷ ಮದುವೆ ಮಾಡೋಂತ ಒಡವೆ ಎಲ್ಲ ಮಾಡಿಸಿದ್ವಿ ಎಲ್ಲ ಹೋಗಿತ್ತು ಸರ್ ಯಾರು ಎತ್ಕೊಂಡು ಹೋದ್ರು ಗೊತ್ತಿಲ್ಲ 100 ಜನ ಸರ್ ನುಗ್ಗಿದ್ದು ಒಬ್ಬರಿಬ್ಬರಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಒಡವೆ ಎಲ್ಲ ಒಂದು 5 ಲಕ್ಷ ಒಡವೆ ಹೋಯ್ತು
ಒಂದು ಎರಡು ಮೂರು ಲಕ್ಷ ಸಾಮಾನು ಎಲ್ಲ ಹೋಗಿದೆ. ಗ್ಯಾಸ್ ಇಲ್ಲ, ಏನೂ ಇಲ್ಲ ಸರ್ ಸದ್ಯಕ್ಕೆ ನಮ್ಗೆ. ಇವಾಗ ಅಮ್ಮ ನೀವು ಇವಾಗ ಎಷ್ಟು ವರ್ಷದಿಂದ ಈ ಒಂದು ಮನೆಗಿದ್ದೀರಾ? ಜೊತೆಗೆ ಇದಕ್ಕಿಂತ ಈ ಥರ ಬಂದ ಮೇಲಕ್ಕೆ ನೀವೇನಾದ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾವ ಥರ ಒಂದು ರಿಯಾಕ್ಷನ್ ಕೊಡ್ತಾರೆ ಪೊಲೀಸರು? ನಾವು 8 ವರ್ಷದಿಂದ ಇದ್ದೀವಿ ಇಲ್ಲಿ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಫಸ್ಟ್ ಎಫ್ ಐ ಆರ್ ಆಗಿದೆ. ಅವರು ಎಫ್ ಐ ಆರ್ ಮಾಡಿಕೊಂಡು ನಾವು ಆಕ್ಷನ್ ತೊಗೊಳ್ತೀವಿ ಅಂತ ಹೇಳಿ ವಾರೆಂಟ್ ಅವ್ರಿಗೆ ಇಶ್ಯೂ ಮಾಡಿದ್ದಾರೆ. ಇಶ್ಯೂ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀವಿ ಒಂದಿಬ್ಬರನ್ನ ಅಂತ ಹೇಳಿದ್ದಾರೆ. ಮಿಕ್ಕವರನ್ನು ಐಡೆಂಟಿಫೈ ಮಾಡಿ ನಾವು ಸಬ್ಮಿಟ್ ಮಾಡ್ತೀವಿ ಕೋರ್ಟ್ಗೆ ಅಂತಲೂ ಹೇಳಿದ್ದಾರೆ. ಬೆಳಗ್ಗೆ ಎಸ್ ಪಿ ಅವರು ಬಂದಿದ್ದರು. ಅವರು ಬಂದು ನಾವು ಅವರು ನೀವು ಅವ್ರಿಗೆ ಯಾವುದೇ ಕಾನೂನು ಪ್ರಕಾರ ಏನು ಮಾಡಬೇಕೋ ನಾವು ಅದನ್ನು ಮಾಡ್ತೀವಿ. ನೀವು ಮನೆ ಬೇಕು ಅಂದರೆ ಕೋರ್ಟ್ ಮುಖಾಂತರ ಹೋಗಿ ನೀವು ಆರ್ಡರ್ ತಂದು ಏನೋ ಒಂದು ನಿಮ್ಮ ಇರೋದಕ್ಕೆ ನೆಲೆ ಮಾಡ್ಕೊಳ್ಳಿ, ನಾವು ಅದಕ್ಕೆ ಇದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಎ ಸಿ ಪಿ ಅವ್ರು ಬಂದು ನಾವು ಏನು ಬೇಕೋ ಅವ್ರಿಗೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಕೊಡಿಸ್ತೀವಿ. ಈ ಥರ ದೌರ್ಜನ್ಯ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ, ಅವ್ರಿಗೆ ನಾವು ಏನು ಬೇಕೋ ಆ ಶಿಕ್ಷೆ ಕೊಡಿಸ್ತೀವಿ ಕಾನೂನು ಪ್ರಕಾರ. ಆದರೆ ನಿಮ್ಮ ಮನೆ ವಿಷಯ ನೀವು ಕೋರ್ಟ್ಗೆ ಹೋಗಿ ಆರ್ಡ್ರ್ ತಂದು ನೀವು ನೀರೋದಕ್ಕೆ ನೆಲೆ ಮಾಡ್ಕೊಳ್ಳಿ ಬಿ ಬಿ ಎಂ ಪಿ ಇದರಿಂದ ಅಂತ ಹೇಳಿ ಅವ್ರು ಹೋಗಿದ್ದಾರೆ ಸರ್. ಎ ಸಿ ಪಿ ಅವರು ಏನು ನಿಮ್ಮದು ಈಗ ಇದ್ದಕ್ಕಿದ್ದಂತೆ ಈಗ ಇದ್ದಕ್ಕಿಂತ ಬಂದ ಮೇಲಕ್ಕೆ ಈ ಥರ ನಿಮಗೂ ಕೂಡ ಗಾಯಗಳನ್ನು ಮಾಡಿದ್ದಾರೆ, ಹೊಡೆದಿದ್ದಾರೆ, ಬಡಿದಿದ್ದಾರೆ ಎಲ್ಲ ಕೇಳಿಕ್ಪಟ್ಟೆ ನಾವು ಕೂಡ. ಈಗ ಈ ಒಂದು ಸಂದರ್ಭ ನೋಡ್ತಾ ಇದ್ರೆ ನೀವು ಪೊಲೀಸರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಅಂತಲೂ ಮಾಡ್ತಾ ಇದ್ದೀರಾ, ಓಕೆ. ಈಗ ಏನಾದರೂ ಕೂಡ ಇದ್ದರೆ ಕಾನೂನು ಮೂಲಕ ಅದು ಹೋರಾಟ ಮಾಡಬೇಕಾಗಿದೆ. ಈಗ ಇದ್ದಿದ್ದಂತೆ ಬಂದುಬಿಟ್ಟು ಹೊಡೆದಾಕಿದ್ದಾರೆ, ಎಷ್ಟು ಭಯ ಆಯಿತು ನಿಮಗೆ ಈ ಥರ ಏನಾಯಿತು? ಸರ್ ನಮಗೆ ತುಂಬ ಭಯ ಆಯಿತು. ಇದ್ದಕ್ಕಿದ್ದಂಗೆ ಬಂದುಬಿಟ್ಟು ಹೆಂಗಸರು ಅಂತ ನೋಡಿಲ್ಲ, ಹೊಡೆದ್ಬಿಟ್ಟು ಬಿಸಾಕಿತ್ತು ಸರ್. ನಮ್ಗೆ ಏನು ಕಷ್ಟ ಕೊಟ್ಟವ್ರೆ ಸರ್, ನಮ್ಗೆ ಏನೂ ಇಲ್ಲ, ಏನು ಇಲ್ದಿದ್ದ ಮಾಡಿಬಿಟ್ಟವ್ರೆ ಸರ್. ಒಂದು ಸಾಮಾನು ಏನೂ ಇಲ್ಲ ಸರ್, ಒಡವೆಗಳು ಬಟ್ಟೆಗಳು ಕಟ್ಕೊಳಕ್ಕೆ ಬಟ್ಟೆಗಳು ಇಲ್ಲ ಸರ್. ಆ ಥರ ಮಾಡಿಬಿಟ್ಟವ್ರೆ ಸರ್ ನಮಗೆ. ಇವಾಗ ನಾನು ಯಾರನ್ನ ಸರ್ ಕೇಳೋದು? ಅವ್ರು ಕೊಡ್ತಾರೆ ಸರ್ ನಮ್ಮ ಅವಾಗ ಕೇಳ್ತಾ ಇದ್ದೀನಿ, ಅಪ್ಪ ನಿನ್ನ ಕಾಲು ಇಟ್ಕೊತೀನಿ, ನನ್ನ ಸಾಮಾನನ ಎತ್ಕೊತೀನಿ ಇರಪ್ಪ ಅಂದರೆ ಏ ಹೋಗೆಲ್ಲ ಅಂತ ಬಿಸಾಕಿದ್ರು ಸರ್. ಬಾಯಿಗೆ ಬಂದಂಗೆ ಬೈದ್ರು ಸರ್, ಏನೇನು ಕೆತ್ತ ಮಾತುಗಳೆಲ್ಲ ಬೇಕಂದ್ರೆ ಬೈದ್ರು ಸರ್. ಅವ್ರು ಹೊಡೆದಿದ್ದಾರೆ ಸರ್, ನಾವು ಬಿಸಾಕಿದ್ದಾರೆ ಸರ್ ಆಚೆ ಕಡೆ ನಮ್ಮನ್ನು. ಸರಿ, ಇದಿಷ್ಟು ಕೂಡ ನೋಡ್ತಾ ಇದ್ದಾರೆ ಈ ಒಂದು ಮನೆಯ ನಿವಾಸಿಗಳು ಕೂಡ ಹೇಳ್ತಾ ಇರುವಂಥ ಮಾತುಗಳು. ಏನೇ ಆಗಿದ್ರು ಕೂಡ ಒಂದು ಕಾನೂನು ಅಂತ ಇದೆ, ಆ ಕಾನೂನು ಮೂಲಕ ಒಂದು ಹೋರಾಟವೋ ಅಥವಾ ಏನಾದರೂ ಕೂಡ ಮಾತುಕತೆ ಮಾಡಿಕೊಂಡು ಅದಾದ ಬಳಿಕ ಅದಕ್ಕೊಂದು ಇತ್ಯರ್ಥ ಅಂತ ಮಾಡ್ಕೊಳ್ಬೇಕು. ಆದರೆ ಇದಕ್ಕಿದ್ದಂತೆ ಒಂದು ಮನೆಯನ್ನು ಧ್ವಂಸ ಮಾಡೋದಾಗಿರ್ಬೋದು, ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಅನಾಹುತವನ್ನು ಮಾಡಿ ಮನೆಗೆ ತಿಂದೇ ಇರತಕ್ಕಂಥ ಪರಿಸ್ಥಿತಿಯನ್ನು ಮಾಡಿಕೊಟ್ಟಿರೋದು ಕೂಡ ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗ್ತದೆ. ಆದಷ್ಟು ಬೇಗ ಇದೊಂದು ಇತ್ಯರ್ಥ ಆಗೋದು ಕೂಡ ನ್ಯೂಸ್ ಫಸ್ಟ್ನ ಒಂದು ಕಳಕಳಿ. ಕ್ಯಾಮ್ರಾ ಪರ್ಸನ್ ಶಿವರಾಮ್ ಜೊತೆ ನವೀನ್, ನ್ಯೂಸ್ ಫಸ್ಟ್ ಬೆಂಗಳೂರು. ಪ್ರತಿ ಕ್ಷಣ